ಹಾಯ್ ನಮಸ್ಕಾರ, ನಾನು ನಿಮ್ಮ ಐಡಿಯಾ ಮಂಜು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಮುಳುಬಾಗಿಲಿನಲ್ಲಿ ಸುಮಾರು 15 ವರ್ಷಗಳಿಂದ 3 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ನಾವು ಅಷ್ಟು ಮಾಡಿದ್ದೀವಿ, ಇಷ್ಟು ಮಾಡಿದ್ದೀವಿ, ನಾವು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದಿದ್ದೀವಿ, ಕೋಟಿ ಕೋಟಿ ಹಣವನ್ನು ನಾವು ಬಡವರಿಗೆ ಹಂಚುತ್ತಾ ಇದ್ದೀವಿ, ಬಡವರಿಗೆ ನಾವು ಮಾಡಂಥ ಕೆಲಸಗಳು ತಲುಪ್ತಾ ಇದೆ ಅಂತೇಳ್ಬಿಟ್ಟು ಸುಮಾರು ನಾಯಕರು ಗೆದ್ದಂಥ ಶಾಸಕರು ಹೇಳ್ತಾ ಇದ್ರು. ಆದರೆ ಈ ತಾಲೂಕಿನಲ್ಲಿ ಕೋಟಿ ಕೋಟಿ ಹಣ ಸೇವೆ ಮತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಯಾರ್ಯಾರಿಗೆ ತಲುಪಿದೆ ಮತ್ತು ಯಾರಿಗೆ ತಲುಪಿಲ್ಲ? ಈ ತಾಲೂಕಿನಲ್ಲಿ ಬಂದಿರತಕ್ಕಂಥ ಅನುದಾನ, ಈ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಸೇವೆ, ಹಣ ಇರ್ಬೋದು, ನಾನಾ ರೀತಿಯ ಸೇವೆ ಇರ್ಬೋದು, ಸುಮಾರು ಕಾರ್ಯಕ್ರಮಗಳು ಬಡವರಿಗೆ ತಲುಪಲಿಲ್ಲ ಅನ್ನೋದು ಬಡವರ ಒಂದು ಅಭಿಪ್ರಾಯ. ಇವತ್ತು ನಮ್ಮ ಜೊತೆ ಆ ಬಡವರಿದ್ದಾರೆ. ಬಡವರು ಯಾವ ರೀತಿ ಈ ತಾಲೂಕಲ್ಲಿ ಅಭಿವೃದ್ಧಿ ಆಗಿದ್ದಾರೆ, ಬಡವ್ರನ್ನ ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತು ನಾವು ತಿಳಿಸ್ತೀವಿ. ಬನ್ನಿ, ನಮ್ಮ ಜೊತೆ ಬಡವರಿದ್ದಾರೆ, ಮಾತಾಡಿಸ್ತೀವಿ. 15 ವರ್ಷಗಳಿಂದ ಮೀಸಲಾತಿ ಕ್ಷೇತ್ರ ಮುಳುಬಾಗಿಲು. ಹೌದೌದು. ಒಂದ್ ಸಾರಿ ಅಂಬರೀಷ್ ಆದ್ರು, ಎರಡನೇ ಬಾರಿ ಪತ್ತೂರು ಮಂಜುನಾಥ್ ಅವರು, ಮೂರನೇ ಬಾರಿ ರಾಗೇಶ್ ಆದ್ರು. 15 ವರ್ಷಗಳಿಂದ ನಮ್ಮ ತಾಲೂಕು ಏನೇನು ಅಭಿವೃದ್ಧಿ ಆಗಿದೆ? ಏನೇನಾಗಿದೆ ಅಂದ್ರೆ, ಏನ್ ಸರ್, ತಾಲೂಕಿನಲ್ಲಿ ಚುನಾವಣೆ ಬರ್ತಾ ಇದೆ. ಹೌದು. ನಿಮಗೆ ಈ ಬಾರಿ ಯಾವ ಶಾಸಕರಾಗಬೇಕು? ಯಾರಾದ್ರೂ ಎಜುಕೇಶನ್ ಮಾಡಿಕೊಂಡು ಪ್ರಜ್ಞಾವಂತರು ಮಾಡಿದ್ರೆ ನಮಗೆ ಸ್ವಲ್ಪ ಅಭಿವೃದ್ಧಿ ಆಗತ್ತೆ. ಯಾಕಂತಂದರೆ ಓದ್ಕೊಂಡಿರೋರು ಮಾಡಿದ್ರೆ ಅವ್ರಿಗೆ ಗೊತ್ತಾಗಿರಲ್ಲ, ಯಾವುದೇ ಒಂದು ಏನು ಮಾಡಬೇಕು ಅಂತ ಗೊತ್ತಾಗಿರಲ್ಲ, ಬಕೆಟ್ಗಳು ಎತ್ಕೊಂಡು ಹೋಗೋರು ಜಾಸ್ತಿ ಇರ್ತಾರೆ. ಆದ್ದರಿಂದ ಪ್ರಜ್ಞಾವಂತರು ಯಾರಾದರೂ ಇರಲಿ, ಯಾವುದೇ ಪಾರ್ಟಿಯಲ್ಲಿರಲಿ, ಒಂದು ಓದ್ಕೊಂಡು ತಿಳುವಳಿಕೆ ಇರೋರು ಕೊಟ್ಟರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅಭಿಷೇಕ. 15 ವರ್ಷಗಳಿಂದ ಒಂದು ಬಾರಿ ಅಂಬರೀಷ್ ಆಗಿದ್ರು, ಎರಡನೇ ಬಾರಿ ಪತ್ತೂರ್ ಮಂಜುನಾಥ್ ಆಗಿದ್ರು, ಮೂರನೇ ಬಾರಿ ಎಚ್ ನಾಗೇಶ್ ಆಗಿದ್ರು. ಈ ಮೂರು ಕ್ಯಾಂಡಿಡೇಟ್ ಅಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್, ನೀಟಾಗಿ 5 ವರ್ಷಗಳ ಸರ್ಕಾರವನ್ನು ಜನರಿಗೆ ತಲುಪಿಸತಕ್ಕಂಥ ಶಾಸಕರು ಯಾರು? ಅದು ನಾಗೇಶ್ ಅವರೇ ಅಂತ ನಾನು ಹೇಳ್ತೀನಿ. ನಾಗೇಶ್ ಅವರೇ ಯಾಕೆ ಒಟ್ಟಾರೆ 15 ವರ್ಷದಲ್ಲಿ ಮೂರು ಅಭ್ಯರ್ಥಿಗಳಲ್ಲಿ ಬೆಸ್ಟ್ ಅಭ್ಯರ್ಥಿ ಯಾರು, ಶಾಸಕರು ಯಾರು? ಇಲ್ಲ, ನಾಗೇಶ್ ಅವರು. ಸುಮಾರು ಜನ ಹೇಳ್ತಾರೆ ನಾವು ಎಲ್ಲ ಬಡವರಿಗೆ ಸಹಾಯ ಮಾಡಿದೀವಿ ಮಾಡಿದೀವಿ ಅಂತ. ಎಲ್ಲಿ ಮಾಡಿದ್ದಾರೆ? ಏನ್ ಮಾಡೋರ ಸರ್, ಬಡವ್ರಿಗೆ ಸಹಾಯ ಏನ್ ಮಾಡ್ತಾರೆ? ಯಾಕೆ ಮಾಡೋದು? ಲೀಡರ್ ಮಾಡ್ತಾವ್ರೆ, ಅದನ್ನ ನೀವ್ ಹೇಳ್ಬೇಕು. ಏನ್ ಸಹಾಯ ಶಾಸ್ತಾ ಉಂಡ್ಲ, ಇವ್ರ ರಚನೆ ಶಾಸ್ತಾ ಉಂಡ್ಲ, ಅದೇ ನಾಕ್ ತಿಳ್ಸನ ಲೀಡರ್ ಉಂಡಾರ, ಲೀಡರ್ ಸೇತ್ಕಿಸ್ತಾರ, ಲೀಡರ್ ಸೇತ್ಕಿಸ್ತೇ ಮಾ ಸೇತ್ಕ ಬಟ್ ಪದ ರೂಪಾಯಿ ವಚ್ಚೇದೆ, ಲಕ್ಷ ರೂಪಾಯಿ ಇಸ್ತೇ ಪದ ರೂಪಾಯಿ ಮಾ ಸೇತ್ ಕುಚ್ಚೇದೆ, ಲಕ್ಷ ರೂಪಾಯಿ ಇಸ್ತೇ ಪದ ರೂಪಾಯಿ ಮಾ ಸೇತ್ ಕುಚ್ಚೇದೆ, ಲಕ್ಷ ರೂಪಾಯಿ ಇಸ್ತೇ ಪದ ರೂಪಾಯಿ ಮಾ ಸೇತ್ ಕುಚ್ಚೇದೆ. ಅದೇ ವಾಳ ರಾವಲ್ಲ ವಾಳ ನಡ್ದಂ ಕೊತ್ತೂರು ಕೊತ್ತೂರು ಮಂಜುನ್ ಕೂಡ ಶಬ್ದ ಸುಡೆ ಆಯ್ಪ್ ಕೂಡ ಲೀಡರ್ ಲೀಡರ್ ಸೇಸ್ತಾರೆ. ದೇವಸ್ಥಾನಕ್ಕೆ ಇಚ್ಚಿನಾಡ ಪ್ಯಾದೋಲ್ಕ 1 ರೂಪಾಯಿ ಲೇದು, ಪ್ಯಾದೋಲ್ಕ 1 ರೂಪಾಯಿ ಲೇದು, ಪ್ಯಾದೋಲ್ಕ 1 ರೂಪಾಯಿ ಲೇದು. ಅದೇ ಕದಾ ಧ್ಯಾನ್ಯ ಸಿಕ್ಕೇ ಅಂತ ಚೆಪ್ಪಿ ನೈನ್ ಹಾಕ್ಕೊಂಟಾರ, ಸಿಕ್ಕೇದ್ ಮಕ್ ರ್ಯಾಲೆ, ಸಿಕ್ಕೇದ್ ಮಕ್ ರ್ಯಾಲೆ, ಸಿಕ್ಕೇದ್ ಮಕ್ ರ್ಯಾಲೆ, ಸಿಕ್ಕೇದ್ ಮಕ್ ರ್ಯಾಲೆ. ఇప్పుడు చేసిందా మమ్మల్ని ఇట్లా అడుగుతా ఉన్నారు, దీన్ని ఏం చేస్తావు అని నువ్వు అడుగో, నువ్వు అడగచ్చు. ఏముంది ఉప్పుడే కూడు మన కుక్క ఉన్నాము, మాకేం చేసినారు ఆయన? ఏం చేసింది అది? అది నువ్వు అడుగో. వాళ్ళు ఇట్లా అడుగుతా ఉన్నారు కదా, మేము కెమెరా ఎత్తుకొని వచ్చినాము, మేము పట్టుకొని వస్తాం కదా, ఏం చేసినాము నువ్వు అడుగో. ఇప్పుడు పోయి రివర్స్ నువ్వు కూడా అడగచ్చు, ఇట్లా పోతుమే ఇట్లా తాలూకులకే మాకేమి ఇచ్చిలేదు అని వాళ్ళు అడుగుతా ఉన్నారు కదా, ఏ ఊరికి బీదోళ్ళకి ఏం చేసినావు నువ్వు అడగచ్చు. ఇందినింద చునావణే ఫలితాంశ బరవరకూ ఐడియా న్యూస్ నల్లి తప్పదే నీవెల్ల నోడబదు. ಇಂಥ ಹಲವಾರು ಸುದ್ದಿಗಳನ್ನು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.